ಎರಡನೇ ಪಟ್ಟಿನ ಇವತ್ತು ರಿಲೀಸ್ ಮಾಡಿದ್ದಾರೆ. ಈಗ ಜೆ ಡಿ ಎಸ್ ನಲ್ಲಿ ಬಿಟ್ಟು ಹೋಗ್ಬಿಟ್ಟು ಅಣ್ಣ ಅವ್ರು ಕೊಟ್ಟಿರೋದು ಜೆ ಡಿ ಎಸ್ ಅವ್ರಿಗೆ ಅಲ್ವೇ, ಕಟೋರ್ಗಾರ ಯಾರಿಗೆ ಊರಿಗೆ ಕೊಟ್ಟಿಲ್ಲ ಅಂತ ಕಟೋರ್ ನನಗೆ ಅದು ಅವ್ರ ಪತ್ನಿ ಸೇರಿದ್ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಲಿ. ಇಲ್ಲಿ ಕಾಂಗ್ರೆಸ್ನಲ್ಲಿ ಅವರು ಹಲವಾರು ಬೇರೆ ಬೇರೆ ಪಕ್ಷಕ್ಕೆ ಸೆಳೆದ ಟಿಕೆಟ್ ಕೂಡ ನೋಡ್ತಾ ಇದ್ದಾರೆ. ಮಾಮೂಲಿ ಚುನಾವಣೆ ಸರ್ವೇ ಸಾಮಾನ್ಯ, ಯಾವುದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ಆದ ನಂತರ ಫೈನಲ್ ಆಗಿ ಯಾವ ರೀತಿ ಆಯಾ ಸೀಟುಗಳಲ್ಲಿ ಚುನಾವಣೆ ನಿರ್ಮಾಣ ಆಗಿದೆ ಅದು ಇಲ್ಲಿ ಪ್ರಮುಖವಾಗಿ ಆ ಒಂದು ವಾತಾವರಣ. ನಾನು ಸ್ವಲ್ಪ ನಾನು ಒಂದು ಕಡೆ ಪಕ್ಷದ ಒಂದು ಚುನಾವಣೆಗೆ ಸ್ವಲ್ಪ ವ್ಯವಸ್ಥೆಗಳು ಮಾಡಬೇಕು. ಸಭೆ ನಾನೇ ಮಾಡಬೇಕು, ಅದರ ಹಿನ್ನೆಲೆಯಲ್ಲಿ ಸ್ವಲ್ಪ ಸಮಯದ ಒಂದು ಕೊರತೆಗಳು, ಅದರಿಂದ ಸ್ವಲ್ಪ ನಾವು ನಿರಂತರವಾಗಿ ಸಭೆ ನನ್ನ ಉದಾಹರಣೆಗೆ ಬೆಳಗ್ಗೆ ಗಾಂಧಿನಗರ ಕ್ಷೇತ್ರದಲ್ಲಿ ಬಂದಿರಂತಹ ರಜೆ